ಮಳೆಗೆ ರದ್ದಾದ ಭಾರತ ಪಾಕ್ ಏಷ್ಯಾ ಕಪ್ ಪಂದ್ಯ. ಎಸ್, ಇಡೀ ದೇಶವೇ ಎದುರು ನೋಡ್ತಾ ಇತ್ತು. ಆದರೆ ಮಳೆಗೆ ನಿನ್ನೆ ನಡೆದಂತಹ ಭಾರತ ಪಾಕ್ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ. ಇನ್ನು ಮಳೆ ಅಡ್ಡಿ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ರದ್ದಾಯಿತು. ಶ್ರೀಲಂಕಾದ ಪಲ್ಲೇಕೆಲೆ ಸ್ಟೇಡಿಯಂನಲ್ಲಿ ನಡೀತಾ ಇದ್ದಂತಹ ಪಂದ್ಯ ಮಳೆ ಬಂದಿದ್ದರಿಂದ ರದ್ದಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ 266 ರನ್ಗಳನ್ನು ಗಳಿಸಿತ್ತು. ಇನ್ನು 48.5 ಓವರ್ಗಳಲ್ಲಿ 266 ರನ್ಗಳಿಗೆ ಆಲೌಟ್ ಆಗಿದ್ದ ಭಾರತ. ಇನ್ನು ಪಾಕಿಸ್ತಾನ ಎರಡನೇ ಇನ್ನಿಂಗ್ಸನ್ನು ಆರಂಭ ಮಾಡಬೇಕಾಗಿತ್ತು, ಪಾಕಿಸ್ತಾನ ಬ್ಯಾಟಿಂಗ್ ಮಾಡಬೇಕಾಗಿತ್ತು, ಆದರೆ ಮಳೆ ಬಂದರಿಂದ ಪಂದ್ಯ ರದ್ದಾಗಿದೆ. ಇನ್ನು ಮಳೆಯಿಂದಾಗಿ ಒಂದು ಎಸೆತ ಸಹ ಎದುರಿಸಲಿಲ್ಲ ಪಾಕ್ ತಂಡ. ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ಪಂದ್ಯ ರದ್ದು ಅಂತ ಘೋಷಣೆ ಮಾಡಲಾಯಿತು. ಇನ್ನು ಪಂದ್ಯ ರದ್ದಾದ ಕಾರಣ ಎರಡೂ ತಂಡಗಳಿಗೂ ತಲಾ ಒಂದೊಂದು ಅಂಕವನ್ನು ನೀಡಲಾಗಿದೆ. ಇಡೀ ದೇಶವೇ ಎದುರು ನೋಡ್ತಾ ಇತ್ತು, ಅದರಲ್ಲೂ ಕೂಡ ಪಾಕ್ ಮತ್ತು ಭಾರತ ಮ್ಯಾಚ್ ಅಂದರೆ ಎಲ್ರಿಗೂ ಕೂಡ ಕುತೂಹಲ. ಬರೋಬ್ಬರಿ 3 ವರ್ಷಗಳ ಬಳಿಕ ಈ ಮ್ಯಾಚನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಹಾತೊರಿತಾ ಇದ್ರು. ಬಟ್ ಮಳೆ ಬಂದಿದ್ದರಿಂದ ಪಂದ್ಯ ರದ್ದಾಗಿದೆ. ಮತ್ತೊಂದು ಕಡೆ ಬ್ಯಾಟಿಂಗ್ ವಿಚಾರದಲ್ಲೂ ಕೂಡ ಇಂಡಿಯಾ ಟೀಮ್ ಅಷ್ಟೇನು ಆಡಲಿಲ್ಲ ಅಂತಲೇ ಹೇಳಬಹುದು. ನಿರಾಸೆಗೊಂಡ್ರು ಫ್ಯಾನ್ಸ್ ಎಲ್ಲರೂ ಅಂತಲೇ ಹೇಳಬಹುದು. ವಿರಾಟ್ ಫ್ಯಾನ್ಸ್ ಇರಬಹುದು, ರೋಹಿತ್ ಫ್ಯಾನ್ಸ್ ಇರಬಹುದು, ಯಾಕಂದರೆ ಅಂದುಕೊಂಡಂತೆ ನಿರೀಕ್ಷಿತ ಮಟ್ಟದಲ್ಲಿ ಬ್ಯಾಟಿಂಗ್ ಕೂಡ ಆಡಲಿಲ್ಲ ಇಂಡಿಯಾ ಬ್ಯಾಟ್ಸ್ಮನ್ಗಳು. ಮತ್ತೊಂದು ಕಡೆ ಮಳೆ ಬಂದಿದ್ದರಿಂದ ಪಂದ್ಯ ಕೂಡ ರದ್ದಾಗಿದೆ. ಪಾಕಿಸ್ತಾನ ತಂಡ ಎರಡನೇ ಇನ್ನಿಂಗ್ಸ್ ಆರಂಭ ಮಾಡಬೇಕಾಗಿತ್ತು, ಆದರೆ ಒಂದು ಬಾಲ್ ಕೂಡ ಆಡಲಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.